ನಮಸ್ಕಾರ ಮಕ್ಕಳೇ, ಜಾಂಗಟೆ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಪ್ರತಿಯೊಬ್ಬ ಭಾರತೀಯರಿಗೂ ಆಗಸ್ಟ್ ತಿಂಗಳು ಬಹಳಷ್ಟು ಪ್ರಮುಖ ಹಾಗೂ ವಿಶೇಷವಾದದ್ದು. ಏಕೆಂದರೆ ಈ ತಿಂಗಳಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಅದರಲ್ಲೂ ಈ ವರ್ಷದ ಆಗಸ್ಟ್ ತಿಂಗಳು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಹೊತ್ತು ತಂದಿದೆ. ಹಾಗಾಗಿ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ನಿಮಿತ್ತ ಇತಿಹಾಸ ಕುರಿತು ಪ್ರಶ್ನೋತ್ತರ ಮಾಲಿಕೆಯನ್ನು ಇಂದು ನಾವು ನೋಡೋಣ. ಅದಕ್ಕೂ ಮುಂಚೆ ನಿಮಗೆ ಗೊತ್ತಲ್ವಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ, ಇಂದಿನ ಈ ವಿಡಿಯೋವನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ, ರಾಷ್ಟ್ರಪಿತ ಎಂದು ಯಾರನ್ನ ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ಮುಂದಿನ ಪ್ರಶ್ನೆ, ಲೋಕಮಾನ್ಯ ಎಂದು ಯಾರನ್ನ ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್. ಮುಂದಿನ ಪ್ರಶ್ನೆ, ಚಾಚಾ ಎಂದು ಪ್ರಖ್ಯಾತಿ ಪಡೆದ ರಾಷ್ಟ್ರೀಯ ನಾಯಕ ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ, ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವ ರಾಷ್ಟ್ರ ನಾಯಕ ಯಾರು? ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಮುಂದಿನ ಪ್ರಶ್ನೆ, ಪಂಜಾಬ್ ಕೇಸರಿ ಎಂದು ಯಾರನ್ನ ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಮುಂದಿನ ಪ್ರಶ್ನೆ, ನೇತಾಜಿ ಎಂದು ಕರೆಯಲ್ಪಡುವ ರಾಷ್ಟ್ರ ನಾಯಕ ಯಾರು? ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಮುಂದಿನ ಪ್ರಶ್ನೆ, ಇನ್ಕ್ವಿಲಾಬ್ ಜಿಂದಾಬಾದ್ ಇದು ಯಾರ ಘೋಷಣೆ? ಸರಿಯಾದ ಉತ್ತರ ಭಗತ್ ಸಿಂಗ್. ಮುಂದಿನ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಇದು ಯಾರ ಘೋಷಣೆ? ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಮುಂದಿನ ಪ್ರಶ್ನೆ, ಗಾಂಧೀಜಿಯವರಿಗೆ ಮಹಾತ್ಮ ಎಂದು ಕರೆದವರು ಯಾರು? ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಮುಂದಿನ ಪ್ರಶ್ನೆ, ಅರೆಬೆತ್ತಲೆ ಫಕೀರ ಎಂದು ಕರೆಯಲ್ಪಡುವ ರಾಷ್ಟ್ರ ನಾಯಕ ಯಾರು? ಸರಿಯಾದ ಉತ್ತರ ಗಾಂಧೀಜಿ. ಮುಂದಿನ ಪ್ರಶ್ನೆ, ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನ ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು? ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್. ಮುಂದಿನ ಪ್ರಶ್ನೆ, ವಂದೇ ಮಾತರಂ ಗೀತೆ ಬರೆದವರು ಯಾರು? ಸರಿಯಾದ ಉತ್ತರ ಬಂಕಿಂ ಚಂದ್ರ ಚಟರ್ಜಿ. ಮುಂದಿನ ಪ್ರಶ್ನೆ, ಗಾಂಧೀಜಿಯವರ ಮೂಲ ಮಂತ್ರಗಳು ಯಾವುವು? ಸರಿಯಾದ ಉತ್ತರ ಶಾಂತಿ ಮತ್ತು ಅಹಿಂಸೆ. ಮುಂದಿನ ಪ್ರಶ್ನೆ, ಲೋಕನಾಯಕ ಎಂದು ಕರೆಯಲ್ಪಡುವ ರಾಷ್ಟ್ರ ನಾಯಕ ಯಾರು? ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ್. ಮುಂದಿನ ಪ್ರಶ್ನೆ,
ಸಂವಿಧಾನ ಶಿಲ್ಪಿ ಎನಿಸಿಕೊಂಡವರು ಯಾರು? ಸರಿಯಾದ ಉತ್ತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಮಕ್ಕಳೇ, ಇದಿಷ್ಟು ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವ ನಿಮಿತ್ತ ಇತಿಹಾಸ ಕುರಿತು ಪ್ರಶ್ನೋತ್ತರ ಮಾಲಿಕೆ. ಇದೇ ರೀತಿ ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.